ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತೊಂದು ಮಂಗಳೂರು ಕಡೆ ಇನ್ನೊಂದು ನೀರು ದೋಸೆ ಮಾಡುವ, ಖಾರ ತೆಳ್ಳು ಅಂತ ಹೇಳ್ತೇವೆ ಇದಕ್ಕೆ, ಅಥವಾ ಉಪ್ಪು ಮೆಣಸು ದೋಸೆ ಅಂತಲೂ ಹೇಳ್ತೇವೆ. ಅದನ್ನು ಹೇಗೆ ಮಾಡೋದು ನೋಡುವ. ಈಗ 2 ಕಪ್ಪಷ್ಟು ಅಕ್ಕಿ ಇದನ್ನು 1 ಗಂಟೆ ನೆನೆಸಿದ್ದೀನಿ. ಒಂದು ಕಪ್ಪಷ್ಟು ಕಾಯಿ ತುರಿ, 1 ಟೀಸ್ಪೂನು ಕೊತ್ತಂಬರಿ, ಹಾಗೆ 4 ಕೆಂಪು ಮೆಣಸಿನಕಾಯಿ. ಇದು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕಿಕೊಳ್ಬೋದು, ನಮ್ಮಲ್ಲಿ 4 ಸಾಕಾಗ್ತದೆ, ಹಾಗಾಗಿ 4 ಹಾಕಿದ್ದೇನೆ. ಆಮೇಲೆ ಉಪ್ಪು, 1 ಸಣ್ಣ ನೀರುಳ್ಳಿ, ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಫಸ್ಟಿಗೆ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಸಹ ಹಾಕ್ಕೊಳ್ಳಿ. ಇದು ರುಬ್ಬಿದ್ದಾಯಿತು ನೋಡಿದ್ದಕ್ಕೆ ಹಾಕ್ಕೊಳ್ತೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ನೋಡಿ ಈ ಹದಕ್ಕಿದೆ. ಈಗ ನಾನು ಇದಕ್ಕೆ ಇನ್ನು 2 ಕಪ್ ನೀರು ಹಾಕ್ತಾ ಇದ್ದೇನೆ ನೋಡಿ. ಸರಿಯಾಗಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿದ್ರೆ ಆಯಿತು ನೋಡಿ. ಇದರ ಜೊತೆಗೆ ಸೇರಿಸ್ಕೊಳ್ಳಿಕ್ಕೊಂದು ಚಟ್ನಿ ಮಾಡುವ. ಅದಕ್ಕೆ 1 ಕಪ್ಪಷ್ಟು ಕಾಯಿ, 2-3 ಮೆಣಸು, 1/2 ನೀರುಳ್ಳಿ, ಹಾಗೆ ಇದು ಹುಣಸೆ ಹಣ್ಣು ಮತ್ತು ಉಪ್ಪು. ಇವಿಷ್ಟನ್ನು ನುಣ್ಣಗೆ ರುಬ್ಬಿದರೆ ನಮ್ಮ ಚಟ್ನಿ ರೆಡಿ ಆಗ್ತದೆ. ರುಬ್ಬಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ನಮ್ಮ ಚಟ್ನಿ ರೆಡಿ ಆಯಿತು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಈಗ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ, 1 ಟೀಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ 1 ಮೆಣಸು. ಚಟ್ನಿಗೆ ಹಾಕುವ ಇದನ್ನು. ಈಗ ನಮ್ಮ ಚಟ್ನಿ ರೆಡಿ ಆಯಿತು ನೋಡಿ. ತವ ಬಿಸಿಯಾಗಲಿಕ್ಕಿಟ್ಟು ನೋಡಿ, ಸರಿ ಬಿಸಿಯಾಗಲಿ. ಅದು ನೀರು ದೋಸೆ ಮಾಡಲಿಕ್ಕೆ ಯಾವಾಗಲೂ ತವ ಸರಿಯಾಗಿ ಬಿಸಿಯಾಗಿರಬೇಕು, ಇಲ್ಲದಿದ್ದರೆ ಸೈಡ್ ಎಲ್ಲ ಸರಿ ಬೇಯುವುದಿಲ್ಲ. ಹೀಗೆ ಹೋಯ್ದರೆ ಆಯ್ತು. ಇದನ್ನು ಕೂಡಲೇ ಮುಚ್ಚಲ ಮುಚ್ಚಿ 1-2 ನಿಮಿಷ ಬೇಯಿಸಿ ನೋಡಿ. ಇದೀಗ ಬೆಂದಿದೆ. ಇದನ್ನು ನೋಡಿ, ಉಳಿದ ದೋಸೆ ಹಾಕುವಾಗೆ ಹಾಕೋದಲ್ಲ, ಇದನ್ನು ತಿರುಗಿಸಿ ಹಾಕಬೇಕು ನೀರು ದೋಸೆ ಹಾಕುವಾಗೆ. ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು ನೋಡಿ. ಇನ್ನೊಂದು ಹುಯ್ದು ತೋರಿಸ್ತೇನೆ ಈಗ ನೋಡಿ, ಎಷ್ಟು ನೀಟಾಗಿ ಎರಿಲಿಕ್ಕೆ ಬರ್ತದೆ ಇದು. ಇದನ್ನು ಪುನಃ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ. ಇದನ್ನೀಗ ಕಾವಲಿಗೆಯಿಂದ ತೆಗೆದು ನೋಡಿ, ಇದೀಗ ಮೇಲೆ ಇರುವ ಸೈಡು. ಈಗ ಇದನ್ನು ತಿರುಗಿಸಿ ಹಾಕಬೇಕು. ಆಮೇಲೆ ಅದನ್ನು ಹೀಗೆ ನೀಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಿದರೆ ಆಯಿತು. ನಮ್ಮ ಖಾರ ತೆಳ್ಳವು ಸರ್ವಿಂಗಿಗೆ ರೆಡಿ ಆಯಿತು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಮಾಡಿ, ಇಷ್ಟಪಟ್ಟು ಲೈಕ್ ಕೊಡಿ, ಶೇರ್ ಮಾಡಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ. ಧನ್ಯವಾದಗಳು.